ಇವತ್ತಿನ ದಿವಸ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಪ್ರೊಫೆಸರ್ ಭಗವಾನ್ ಅವರು ಒಕ್ಕಲಿಗರ ಸಮುದಾಯದ ಬಗ್ಗೆ ಕೀಳುಮಟ್ಟದ ಹೇಳಿಕೆಯನ್ನು ಮೈಸೂರಲ್ಲಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಕ್ಕಲಿಗರ ಸಮುದಾಯವನ್ನು ಹೀನಾಯವಾಗಿ ಮಾತಾಡಿದ್ದರ ಬಗ್ಗೆ ಈ ದಿನ ನಾವೆಲ್ಲ ಎಲ್ಲ ಒಕ್ಕಲಿಗರ ಸಂಘದ ಎಲ್ಲ ಮುಖಂಡರು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಇವತ್ತಿನ ದಿವಸ ನಾವು ಒಂದು ಮದುವೆನ ಕೊಟ್ಟಿದ್ದೀವಿ. ಈ ಒಂದು ಏನು ನೀಚ ಹೇಳಿಕೆಯನ್ನು ಕೊಟ್ಟಂಥದ್ದು ಪ್ರೊಫೆಸರ್ ಭಗವಾನ್ ಅವರಿಗೆ ನೀವು ಗಡೀಪಾರು ಮಾಡಬೇಕು. ಇವಾಗ ಇಲ್ಲಿ ನಾವು ಕೊಟ್ಟಿದ್ದ ಉದ್ದೇಶ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕು ಅನ್ನೋದು ಮುಖ್ಯ ಉದ್ದೇಶ. ಇಲ್ಲಿ ನಾವು ಹೇಳುವಂಥದ್ದು ಇಷ್ಟೇ. ಒಕ್ಕಲಿಗರ ಸಮುದಾಯ ಒಂದು ಏನು ಹಳ್ಳಿ ಭಾಗದಿಂದ ಬಂದಂಥ ಜನ, ಈ ಒಂದು ಏನಿವತ್ತು ಸಂಸ್ಕಾರ ರೈತರು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಈ ಒಂದು ಸಮುದಾಯ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಒಂದು ಜನ್ಮ ಕೊಟ್ಟಂಥ ಸಮುದಾಯ. ಅವ್ರ ಪ್ರಕಾರ ಒಂದು ಸಂಸ್ಕಾರವಿಲ್ಲದಿರೋ ಸಮುದಾಯ ಅನ್ನೋದಾದರೆ ನಮ್ಮ KV ಪುಟ್ಟಪ್ಪನವರು ಇಡೀ ಒಂದು ವಿಶ್ವಮಾನವರು ಅವರು ಏನೋ ನಮ್ಮ ಒಂದು ಅತಿ ದೊಡ್ಡ ಪುರಸ್ಕಾರನ ಪಡೆದಿರೋಂಥವರು. ಇವತ್ತು ಅವರು ಬರೆದಂಥ ಕವಿತೆಯನ್ನು ನಾಡಗೀತೆಯಾಗಿ ಪಡೆದಂಥದ್ದು ನಮ್ಮ ಹೆಮ್ಮೆ ಅಂತ ಎಲ್ಲರೂ ಹೇಳಬೇಕಾದ್ರೆ ಅಂಥ ಒಂದು ದೊಡ್ಡ ದೊಡ್ಡ ಮುಖಗಳು ನಮ್ಮ ಏನು ವಿಧಾನಸೌಧ ಕಟ್ಟಿದಂಥ ಕೆಂಗಲ್ಲ ಹನುಮಂತನಿರ್ಬೋದು, ಆ ರೈತರ ಒಂದು ಕ್ಷೇತ್ರದಿಂದ ಬಂದು ಇಡೀ ರಾಷ್ಟ್ರವನ್ನೇ ಪ್ರತಿನಿಧಿಸಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ಹುಟ್ಟಿದಂಥ ಸಮುದಾಯ ಇರ್ಬೋದು, ನಮ್ಮ ಕುಮಾರಸ್ವಾಮಿ ಅವರು ಹುಟ್ಟಿದಂಥ ಸಮುದಾಯ ಇರ್ಬೋದು. ಭಾಳ ಮುಖ್ಯವಾಗಿ ಕೋಲಾರ ಜಿಲ್ಲೆ ಭಾಳ ರೈತರ ಒಂದು ಪ್ರಮುಖವಾದಂಥ ಜಿಲ್ಲೆ, ಹೆಮ್ಮೆಯ ಜಿಲ್ಲೆ. ಇಡೀ ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಊಟ ಕೊಡುವಂಥ ಸಮುದಾಯ ನಮ್ಮ ಒಕ್ಕಲಿಗ ಸಮುದಾಯ. ಇವತ್ತಿನ ದಿವಸ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಪ್ರೊಫೆಸರ್ ಭಗವಾನ್ ಅವರು ಒಕ್ಕಲಿಗರ ಸಮುದಾಯದ ಬಗ್ಗೆ ಕೀಳುಮಟ್ಟದ ಹೇಳಿಕೆಯನ್ನು ಮೈಸೂರಲ್ಲಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಕ್ಕಲಿಗರ ಸಮುದಾಯವನ್ನು ಹೀನಾಯವಾಗಿ ಮಾತಾಡಿದ್ದರ ಬಗ್ಗೆ ಈ ದಿನ ನಾವೆಲ್ಲ ಎಲ್ಲ ಒಕ್ಕಲಿಗರ ಸಂಘದ ಎಲ್ಲ ಮುಖಂಡರು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಇವತ್ತಿನ ದಿವಸ ನಾವು ಒಂದು ಮದುವೆನ ಕೊಟ್ಟಿದ್ದೀವಿ. ಈ ಒಂದು ಏನು ನೀಚ ಹೇಳಿಕೆಯನ್ನು ಕೊಟ್ಟಂಥದ್ದು ಪ್ರೊಫೆಸರ್ ಭಗವಾನ್ ಅವರಿಗೆ ನೀವು ಗಡೀಪಾರು ಮಾಡಬೇಕು. ಇವಾಗ ಇಲ್ಲಿ ನಾವು ಕೊಟ್ಟಿದ್ದ ಉದ್ದೇಶ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕು ಅನ್ನೋದು ಮುಖ್ಯ ಉದ್ದೇಶ. ಇಲ್ಲಿ ನಾವು ಹೇಳುವಂಥದ್ದು ಇಷ್ಟೇ. ಒಕ್ಕಲಿಗರ ಸಮುದಾಯ ಒಂದು ಏನು ಹಳ್ಳಿ ಭಾಗದಿಂದ ಬಂದಂಥ ಜನ, ಈ ಒಂದು ಏನಿವತ್ತು ಸಂಸ್ಕಾರ ರೈತರು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಈ ಒಂದು ಸಮುದಾಯ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಒಂದು ಜನ್ಮ ಕೊಟ್ಟಂಥ ಸಮುದಾಯ. ಅವ್ರ ಪ್ರಕಾರ ಒಂದು ಸಂಸ್ಕಾರವಿಲ್ಲದಿರೋ ಸಮುದಾಯ ಅನ್ನೋದಾದರೆ ನಮ್ಮ KV ಪುಟ್ಟಪ್ಪನವರು ಇಡೀ ಒಂದು ವಿಶ್ವಮಾನವರು ಅವರು ಏನೋ ನಮ್ಮ ಒಂದು ಅತಿ ದೊಡ್ಡ ಪುರಸ್ಕಾರನ ಪಡೆದಿರೋಂಥವರು. ಇವತ್ತು ಅವರು ಬರೆದಂಥ ಕವಿತೆಯನ್ನು ನಾಡಗೀತೆಯಾಗಿ ಪಡೆದಂಥದ್ದು ನಮ್ಮ ಹೆಮ್ಮೆ ಅಂತ ಎಲ್ಲರೂ ಹೇಳಬೇಕಾದ್ರೆ ಅಂಥ ಒಂದು ದೊಡ್ಡ ದೊಡ್ಡ ಮುಖಗಳು ನಮ್ಮ ಏನು ವಿಧಾನಸೌಧ ಕಟ್ಟಿದಂಥ ಕೆಂಗಲ್ಲ ಹನುಮಂತನಿರ್ಬೋದು, ಆ ರೈತರ ಒಂದು ಕ್ಷೇತ್ರದಿಂದ ಬಂದು ಇಡೀ ರಾಷ್ಟ್ರವನ್ನೇ ಪ್ರತಿನಿಧಿಸಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ಹುಟ್ಟಿದಂಥ ಸಮುದಾಯ ಇರ್ಬೋದು, ನಮ್ಮ ಕುಮಾರಸ್ವಾಮಿ ಅವರು ಹುಟ್ಟಿದಂಥ ಸಮುದಾಯ ಇರ್ಬೋದು. ಭಾಳ ಮುಖ್ಯವಾಗಿ ಕೋಲಾರ ಜಿಲ್ಲೆ ಭಾಳ ರೈತರ ಒಂದು ಪ್ರಮುಖವಾದಂಥ ಜಿಲ್ಲೆ, ಹೆಮ್ಮೆಯ ಜಿಲ್ಲೆ. ಇಡೀ ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಊಟ ಕೊಡುವಂಥ ಸಮುದಾಯ ನಮ್ಮ ಒಕ್ಕಲಿಗ ಸಮುದಾಯ.